ಅವರು ಮಾಡ್ತಾ ಇದ್ದಾರೆ. ಅಪ್ರೂವ್ ಕಬಡ್ಡಿ ಸ್ಟೈಲ್ನಲ್ಲಿ ಅದನ್ನು ಮಾಡೋಣ ಅಂತ ಹೊರಟಿದ್ದೇವೆ. ಸೊ ಬಾರಣ್ಣ ಅವ್ರು ಸಹಕಾರ ಕೊಡ್ತಿದ್ದಾರೆ ಅದಕ್ಕೆ. ಇನ್ಫ್ಯಾಕ್ಟ್ ಬಾರಣ್ಣವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಿದ್ರೆ ಸಾಕಷ್ಟು ಮಾತಾಡ್ಬೋದು. ಇತ್ತೀಚೆಗೆ ಸ್ವಲ್ಪ ಸಿಟಿ ಕಡಿಮೆ ಆಗಿದೆ ನಮ್ದು ಬಾರಣ್ಣವ್ರು, ಯಾಕಂದ್ರೆ ಬಾರಣ್ಣವ್ರು ಬೇಗ ಮನೆ ಹೋಗ್ತಿದ್ದಾರೆ ಈಗ. ಸರ್ ಈಗ ಸ್ಟಾರ್ಟ್ ಆಯ್ತು ಸರ್. ಏನು ಸೊ ಬಾಲಣ್ಣ ಅವರು ಯೂಶ್ವಲಿ ನಮಗೆ ಒಂದು ಸಂಜೆ ಮೇಲೆ ಕೂತ್ಕೊಂಡಾಗ ಅವ್ರ ಹಳೇ ಎಕ್ಸ್ಪೀರಿಯನ್ಸ್ಗಳೆಲ್ಲ ಶೇರ್ ಮಾಡೋದು ನಮಗೆ. ಹಿಂಗೆ ಆಗ್ತಾ ಇತ್ತು, ಹಿಂಗಿತ್ತು, ಅವತ್ತಿನ ಪರಿಸ್ಥಿತಿ ಈ ಥರ ಇತ್ತು, ಇವಾಗೆಲ್ಲ ಸ್ವಲ್ಪ ಬದಲಾಗ್ತಾ ಇದೆ ಸಾಕಷ್ಟು. ಮತ್ತು ಅವರಿಂದ ನಾವು ಸಾಕಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದೆವು ನಾವು. ಇನ್ಫ್ಯಾಕ್ಟ್ ನಮ್ಮಲ್ಲಿ ನಮ್ಮ ಬಾಸ್ ಇಲ್ಲಿ ಕೂತಿದ್ದಾರೆ, ಇಲ್ಲಿ ವೆಂಕಟೇಶ್ ಅವರು, ಅವರು ನಂಜುಂಡಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊತಾ ಇದ್ದೇವೆ ಅವರೆಲ್ಲ ಕೆಂಪಿಗೆಲ್ಲ. ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಹಳೇ ಒಂದು ನೆನಪುಗಳನ್ನ ನಾವು ಮಾತಾಡ್ಕೊಳ್ಬೇಕಂಥದ್ದು ಕೂಡ ಇದೆ. ಸೊ ಈ ರೀತಿ ಹೇಳೋದಂದ್ರೆ ಒಂಥರ ಬಾಲಣ್ಣ ಇಸ್ ಅ ಅಡ್ವೈಸರ್, ಒಂಥರ ಲೈಫ್ಗೆ ಒಂದು ರೀತಿ ಏನ್ ಮಾಡಬೇಕು, ಹೇಗಿರ್ಬೇಕು, ಯಾವ ಥರ ಇರಬೇಕು ಅನ್ನೋದನ್ನ ಹೇಳ್ಕೊಡೋದ್ರ ಜೊತೆಗೆ ತನ್ನ ನಡವಳಿಕೆಗಳಲ್ಲೇ ಅದನ್ನ ತೋರ್ಸ್ಕೊಂಡು ಬಂದಿರುವಂತ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಾರ್ದು. ಸೊ ಬಾಲಣ್ಣ ಇನ್ನೂ 100 ವರ್ಷನೂ ಕೂಡ ಇಲ್ಲೇ ನಾವು ಆಚರಣೆ ಮಾಡೋಣ ನಿಜವಾಗಿ ಹೇಳಿದಾಗ, ನಮ್ಮ ಬಾಲಣ್ಣ ಅವರ 100 ವರ್ಷದ ಆಚರಣೆಗಳು ಕೂಡ ನಾವು ಮಾಡೋಣ. ಅಂದ್ರೆ ನಾವು ಕೂಡ ವೃದ್ಧರಾಗಿರ್ತೇವೆ, ಆದರೂ ಕೂಡ ಬಾಲಣ್ಣ ಅವರು ಇವತ್ತಿಗೂ ಕೂಡ ಹೆಚ್ಚಿನ ಯುವಕ ನಮ್ಮ ಬಾಲನಂತೂ. ಬಾಲಣ್ಣ ಇನ್ನೂ 100 ವರ್ಷ ಬದುಕಿ ಹೀಗೇನೆ ಸಾಕಷ್ಟು ಯುವಜನರಿಗೆ ನಿಮ್ಮ ಒಂದು ಜೀವನದ ಅನುಭವಗಳನ್ನ ದಾರಿ ಎರೀ, ಸಾಕಷ್ಟು ಜನರನ್ನ ಮುಂದೆ ಕರ್ಕೊಂಡು ಬಂದಿದ್ದೀರಿ, ನಿಮ್ಮ ಮಾರ್ಗದರ್ಶನ ಎಲ್ಲರಿಗೂ ಇದೆ. ಧನ್ಯವಾದಗಳು.